ಅದಕ್ಕೆ ಈ ಬಿಲ್ಡರ್ಸ್ಗಳು ಆಗಿರಬಹುದು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಇಂತಹ ಕೆಲಸಗಳಲ್ಲಿ ಜಾಸ್ತಿ ತೊಡಗುತ್ತಾರೆ ದಬ್ಬಾಳಿಕೆ ಮಾಡಲಿಕ್ಕೆ. ಸೊ ಇದೇ ಒಂದು ಕಾರಣ ಇರಬಹುದು ಹೇಗೆ ಅಂತ. ಇಲ್ಲ, ಅದೇ ಏನಾಗ್ತದೆ, ರಿಯಲ್ ಎಸ್ಟೇಟ್ನವರು ಇಂಥವ್ರು ಸಾಕ್ತಾರೆ, ಇವರೊಬ್ಬರೇ ಅಲ್ಲ. ಅದು ಎದಕ್ಕೆ ಸಾಕ್ತಾರೆ ಅಂತಂದ್ರೆ, ಲ್ಯಾಂಡ್ ಡಿಸ್ಪ್ಯೂಟ್ ಇರ್ತಾವಲ್ಲ, ಲ್ಯಾಂಡ್ ಡಿಸ್ಪ್ಯೂಟ್ನಲ್ಲಿ ಒಂದು 50 ಮಂದಿ ಕರ್ಕೊಂಡು ಹೋಗೋದು, ಖಾಲಿ ಮಾಡ್ಸೋಕೆ ಅಲ್ಲಿ ಹೋಗೋದು, ವೇಕೆಂಟ್ ಮಾಡಿಸೋದು, ಆಮೇಲೆ ಕಂಪೌಂಡ್ ಹಾಕ್ಸೋದು, ಫೆನ್ಸಿಂಗ್ ಹಾಕ್ಸೋದು, ಫೆನ್ಸಿಂಗ್ ತೆಗೆಸೋದು, ಹಾಕಿದ ಫೆನ್ಸಿಂಗ್ ತೆಗೆಸೋದು, ಅಲ್ಲಿ ಒಂದು ಬೋರ್ಡ್ ಹಾಕೋದು. ಈಗ ಬೆಂಗಳೂರಿನಲ್ಲಿ ನಡೀತಾ ಇದೆಲ್ಲ, ಇದೆಲ್ಲ ಮಾಡಲಿಕ್ಕೆ ರೌಡಿಗಳೇ. ನೀವು ಕೋರ್ಟಿಗೆ ಹೋದ್ರೆ ಆ ಕೋರ್ಟಿಗೆ ಒಂದು ಎವಿಕ್ಷನ್ ಆರ್ಡರ್ ತಗೊಂಬಾ ಅಂತಂದ್ರೆ ಒಂದು ಮಿನಿಮಮ್ ಅಂದ್ರೆ 15 ವರ್ಷ ಬೇಕು ಎವಿಕ್ಷನ್ ಆರ್ಡರ್ ಮಾಡಬೇಕು. 15 ವರ್ಷ ತನಕ ಅಲ್ಲಿ, 15 ವರ್ಷ ಯಾಕಂತ ಹೇಳ್ತೇನೆ, ಲೋಯರ್ ಕೋರ್ಟ್ ಆರ್ಡರ್ ಮಾಡಿದ್ರೆ ಸೆಷನ್ ಕೋರ್ಟಿಗೆ ಹೋಗ್ತಾರೆ, ಸೆಷನ್ ಕೋರ್ಟ್ನಿಂದ ಹೈಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ತಾರೆ. ಮಿನಿಮಮ್ ಅದೆಲ್ಲ ಮುಗಿಬೇಕಾದ್ರೆ 15 ವರ್ಷ ಬೇಕು. 15 ವರ್ಷ ತನಕ ಅದು ಯಾಕೆ 15 ವರ್ಷ ತನಕ ವೇಟ್ ಮಾಡ್ಬೇಕಪ್ಪ? ಒಂದು 4 ದುಡ್ಡು ಹೋಗಿ ರೌಡಿಗಳಿಗೆ ಖಾಲಿ ಮಾಡ್ತಾರೆ, 2 ದಿವಸನ ಖಾಲಿ ಮಾಡ್ತಾರೆ, ರಾತ್ರಿನೇ ಖಾಲಿ ಮಾಡಿಸ್ಕೊಡ್ತಾರೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಇದು ಯಾಕೆ ಈ ತರ ಬಂದಿದೆ, ರೌಡಿಸಂ ಬೆಳೀಲಿಕ್ಕೆ ಇದೊಂದು ಕಾರಣನೇ. ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಾಯ್ತು, ಸೈಟ್ ವ್ಯಾಲ್ಯೂ ಹೆಚ್ಚಾಯ್ತು, ಎಲ್ಲ ಅನೇಕ ಜನ ರೌಡಿಗಳೇ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ. ಸೊ ಅವರು ರಿಯಲ್ ಎಸ್ಟೇಟ್ ಮಾಡಬೇಕಾದ್ರೆ ಅವರು ಹಿಂದೆ ಒಂದು 50 ಮಂದಿ ಕರ್ಕೊಂಡು ಅವರು ತಿರುಗಿಡ್ತಿರ್ತಾರೆ. ಅವ್ರು ಇದ್ರೇನೆ ಬಲ ಬಂದ್ರೆ ಅದು ಶಕ್ತಿ ಬರೋದು. ಏ ಬಿಡಪ್ಪ, ಅವ್ನು ಸವಾಸ ಬೇಡ, ಎಲ್ಲ ರೌಡಿಗಳಿದ್ದಾರೆ ಅವ್ನಿಂದ ಅನ್ನೋ ಹೆದರಿಕೆ ಬೇಕು. ಆ ಹೆದರಿಕೆ ಸೀನ್ ಕ್ರಿಯೇಟ್ ಮಾಡಲಿಕ್ಕೆ ಈ ಥರ ಬೆಳೆಸ್ತಾರೆ. ಇದು ಬೆಳೆಸೋದೇ ಯುವ ಜನ ರಿಯಲ್ ಎಸ್ಟೇಟು. ಹಿಂದೆ ಸರಾಯಿ ಮಾರೋ ಇದ್ರು, ಹಿಂದೆ ಈ ಸರಾಯಿ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲೆಲ್ಲಿ ಸೆರೆ ಅಂಗಡಿಗಳಿದ್ದಾವೆ ಅದನ್ನು ಮೂಲ ಸ್ಥಾನ ಜಗಳಕ್ಕೆ. ಆ ಸೆರೆ ಅಂಗಡಿ ಮುಂದೂ ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕ್ಬೇಕು. ಸೇನ್ ಮೇನ್ ಇದು ಕುಡಿದ್ರಿಂದನೇ ಇದು ಸ್ಟೋರ್ ಆಗೋದು. ನಮ್ಮಲ್ಲಿ 3-4 ಕಾರಣಗಳಿಂದ ಮಾತ್ರ ಗಲಾಟೆ ಆಗ್ತವೆ. ಒಂದು ಸೆರೆ, ಇದು ಸರಾಯಿ ಕುಡಿಯೋದ್ರಿಂದ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್. ಇನ್ನೊಂದು ಹೆಣ್ಣು ಹೊನ್ನು ಮಣ್ಣು ಅಂತಾರಲ್ಲ, ಈ 3-4 ಕಾರಣಗಳಿಂದ ಎಲ್ಲ ಕಡೆ. ಹೌದು ಹೌದು, ಇದು ಎಲ್ಲರಿಗೂ ಗೊತ್ತಿದೆ. ಈ ಎಲ್ಲ ಇದ್ರ ಮೇಲೆ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗಿಯೂ ಯಾವುದೇ ಸಮಾಜ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ರೌಡಿಗಳಿಂದ ಅಮಾಯಕರು ಬಲಿ ಆಗ್ತಾ ಇದಾರಲ್ಲ, ಅಮಾಯಕರಿಗೆ ಅವ್ರು ಹೊಡೆಯೋದು, ಅವ್ರೇನು ಬೇಕಾದ ಬೇರೆ ರೌಡಿ ಹೊಡಿತಾನ ಮಗ? ನೀವು ನೋಡಿ, ಇನ್ನೊಬ್ಬನ ಹೊಡಿಯಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ, ಒಬ್ಬ ಅಧಿಕಾರಿ ಮನೆಯನ್ನು ಹಿಡಿಯಕ್ಕೆ ಕೆಪಾಸಿಟಿ ಇಲ್ಲ, ಅವ್ರು ಹಿಡಿಯೋದು ಯಾರು ಅಂದ್ರೆ ಅಮಾಯಕರು. ಅವ್ರ ದಾಖಲಾತಿ ಎಲ್ಲಿ ಸಮಸ್ಯೆ? ಯಾಕೆ ಅಂದ್ರೆ ನೋಡಿ, ದಾಖಲಾತಿ ನೋಡೋಂತವ್ರು ಯಾರು? ಕಾರ್ಪೊರೇಟರ್ ಇನ್ನೊಬ್ರು ಯಾರು ಇರ್ತಾರೆ, ಅವರೇ ತಾನೇ ರಿಯಲ್ ಎಸ್ಟೇಟ್ ಈಗ ಹ್ಯಾಂಡ್ ಓವರ್ ಮಾಡ್ತಾ ಇರೋದು. ಅವ್ರು ಯಾರು, ಅವ್ರಿಗೆ ಎಲ್ಲೆಲ್ಲಿ ಏನಾಗಿದೆ, ಯಾರು ಸತ್ತೋಗಿದ್ದಾರೆ, ಯಾರ ಹೆಸರಲ್ಲಿ ಡಾಕ್ಯುಮೆಂಟ್ ಇಲ್ಲ, ಅಣ್ಣ ತಮ್ಮಂದು ಯಾರ್ದು ತೊಂದರೆ ಇದೆ, ಅದನ್ನ ಕ್ಯಾಚ್ ಮಾಡ್ಬಿಡ್ತಾರೆ. ಕ್ಯಾಚ್ ಮಾಡ್ಬಿಟ್ಟು ಈ ಪುಡಿ ರೌಡಿಗಳನ್ನ ಬಿಟ್ಟು ಅವ್ರಿಗೆ ಯಾಕೆ ಗೊತ್ತಿರಲ್ಲ, ನಮ್ಮ ಜನಲ್ಲಿ ಒಗ್ಗಟ್ಟು ಇಲ್ಲ, ಅಣ್ಣ ತಮ್ಮರಲ್ಲಿ ಒಗ್ಗಟ್ಟು ಮಾಡಲ್ಲ ನಾವು. ನಾವು ಹೆಂಗೆ ಅಂತ ಹೇಳಿದ್ರೆ, ನಮ್ದು ಎಂತರೂ ಆಗ್ಲಿಬೇಕಾದ್ರೆ ನಾವು ಅಣ್ಣ ಜೊತೆಗೆ ಅಣ್ಣ ತಮ್ಮ ಹೊಂದಾಣಿಕೆ ಮಾಡಲ್ಲ. ಅಣ್ಣ ಹೋಗಿ ಒಂದ್ ಕಡೆ ಕಂಪ್ಲೇಂಟ್ ಕೊಟ್ಟ, ತಮ್ಮ ಹೋಗಿ ಒಂದ್ ಕಂಪ್ಲೇಂಟ್ ಕೊಟ್ಟ, ಮಧ್ಯದನ್ ಬಂದು ಬಡ್ಕು ಬಾಯಿ ಹಾಕೊಂಡು ಹೋದ. ಈ ಸರ್ವೇ ಸರ್ವೇ ಮಾಡಿಸ್ತಾರೆ, ಯಾರು ಹಿಂದೆ ಮುಂದೆ ಯಾರು ಇಲ್ಲ, ಮುದುಕ ಒಬ್ಬನೇ ಮುದುಕ ಒದ್ನೇ ಮುದುಕಿ ಇತ್ತಂದ್ರೆ ಅವ್ರದ್ದೇನು ಆಸ್ತಿ ಇದೆ ಎಲ್ಲ ಸರ್ವೇ ಮಾಡಿಸ್ತಾರೆ. ಇವರೇ ಜೀವಂತಿರುವಾಗಲೇ ಅವ್ರ ಕಡೆಯಿಂದ ಸಹಿ ಮಾಡಿ, ಏನೋ ಮಾಡಿ, ಗದ್ದಲ ಮಾಡಿ, ಅದ್ರಾಗ ಎದುರಿಸಿ ಬದಲಿಸಿ ಅವ್ರ ಸಹಿ ತಗೊಂಡು, ಪವರ್ ಆಫ್ ಅಟರ್ನಿ ತಗೊಂಡು, ಅಥವಾ ಅವ್ರ ಕಡೆಯಿಂದ ಬರ್ಸ್ಕೊಂಡು. ನಮ್ಮ ರಿಯಲ್ ಎಸ್ಟೇಟ್ ಹತ್ರ ನೀವು 1947 ಪೇಪರ್ ಕೂಡ ಇದೆ, MT ಪೇಪರ್ಗಳು. ಇವರು ಕೃಷ್ಣರಾಜ್ ಒಡೆಯರ್ದು, ಕೃಷ್ಣರಾಜ್ ಒಡೆಯರ್ ಸಹಿ ನಾವು ಸೀಜ್ ಮಾಡಿದ್ದು. ಸೈನ್ ಇದೆ. ನಾನು DCP ಇದ್ದಾಗೆ ಸುಮಾರು 32 ಡಿಪಾರ್ಟ್ ಇಲಾಖೆಯ ಡುಪ್ಲಿಕೇಟ್ ಇದು ಕೊಡೋದು, ಯಾವಾಗಲೂ ಸರ್ಟಿಫಿಕೇಟ್ ನಿಮಗೆ ಇದು ಮನೆ ಸ್ಯಾಂಕ್ಷನ್ನು, ಯಾವುದೋ ಜನತಾ ಹೌಸ್ಮರ್ಗ ಸ್ಯಾಂಕ್ಷನ್ನು, ಆನಂತರ KEB ಬಿಲ್ಲು, ಎಲೆಕ್ಟ್ರಿಕಲ್ ಬಿಲ್ಲು, ಆಮೇಲೆ ಆಶ್ರಯದ ಮನೆಗಳು, ಎಲ್ಲ ಪ್ರತಿಯೊಂದು ನಿಮಗೆ ಏನು ಡೂಪ್ಲಿಕೇಟ್, ಜಾತಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಪ್ರತಿಯೊಂದು ಯಾವ ಸರ್ಟಿಫಿಕೇಟ್ ಬೇಕೋ ಅದನ್ನು ರೆಡಿ ಮಾಡಿ ಕೊಡುವಂಥ ಗ್ಯಾಂಗ್ಗಳಿದ್ದಾವೆ. 32 ಇಲಾಖೆಗಿನ್ನೊಂದು ಕಾಗದಪತ್ರಗಳನ್ನು ನಾವು ಸೀಜ್ ಮಾಡಿದ್ದೀವಿ. ಆ ಕಾಗದಪತ್ರ ಓದಲಿಕ್ಕೆ ಒಂದು ಟ್ರಕ್ ಬೇಕಾಗುತ್ತೆ ನಮಗೆ, ಅಷ್ಟೊಂದು. ಅವ್ರು ಎಲ್ಲಿರ್ತಾರೆ, ಸಬ್ ರಿಜಿಸ್ಟ್ರ್ ಆಫೀಸ್ ಮುಂದೆ ಇರ್ತಾರೆ. ಏನ್ ಬೇಕು ಎಲ್ಲ ಕೊಡ್ತಾರೆ, ಇನ್ಕ್ಲೂಡಿಂಗ್ ನಿಮ್ಮದು PhD ಸರ್ಟಿಫಿಕೇಟ್, ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್, ಯಾವ ಯೂನಿವರ್ಸಿಟಿ ಹೇಳಿ ಅದು ಯೂನಿವರ್ಸಿಟಿದು, ಪ್ರತಿಯೊಂದನ್ನು ಕೊಡ್ತಾರೆ. ನಾವದನ್ನ ಒಂದು ಇದ್ರದ್ದು ರೆಸಿಡೆನ್ಸಿಯಲ್ ಒಂದು ವಾಸಸ್ಥಳದ ಒಂದು ಸರ್ಟಿಫಿಕೇಟ್ ಬೇಕಂತಂದ್ರೆ ತಹಸೀಲ್ದಾರ್ ಆಫೀಸ್ ಅಡ್ಡಾಡ್ಬೇಕು, ಅವನ ಅಡ್ಡಾಡ್ಬೇಕು, ಅವನ ಕಡೆಯಿಂದ ಇದು ಕೊಡ್ಬೇಕು, ಕಾರ್ಪೊರೇಷನ್ಗೆ ಹೋಗ್ಬೇಕು, ಅಲ್ಲಿ ದಾಖಲೆಗಳು ಕೊಡಬೇಕು, ಏನಿಲ್ಲ. ಇಲ್ಲಿ ಹೋಗಿ ಒಂದು 5,000 ರೂಪಾಯಿ ಕೊಟ್ಟರೆ ನಿಂದು ಕೊಟ್ಟೆ ಬಿಡ್ತಾನೆ ಅವನು, ನಿಂದು ದಾಖಲಾತಿ ಏನು ಬೇಕು ತಗೊಳ್ಳಿ ಅಂತ. ಇಷ್ಟು ಈಸಿ ಆಗಿಬಿಟ್ಟದೆ ವ್ಯವಸ್ಥೆ. ಇದೇನು ಸಿಂಗಲ್ ವಿಂಡೋ ಮಾಡ್ಯಾರೆ, ಸಿಂಗಲ್ ವಿಂಡೋ ಅಂತ ನಾನು ಹೇಳ್ತೀನಿ, ಇವತ್ತು ಭಾಳ ನನಗೆ ಬೇಜಾರಾಗ್ತದೆ. ಸಿಂಗಲ್ ವಿಂಡೋ ಕೆಲಸ 15, ಅದಕ್ಕೆ ಶಿಕ್ಷಣ ಹಾಕಿದ್ರು, ಒಂದು ಕಾನೂನು ತಂದರು ಕರ್ನಾಟಕ ಸರ್ಕಾರ, ಪ್ರತಿಯೊಂದಕ್ಕೂ 3 ದಿವಸ, 5 ದಿವಸ, 10 ದಿವಸ,
ಮ್ಯಾಕ್ಸಿಮಮ್ 30 ದಿವಸ ಇಟ್ಟಿದ್ದಾರೆ ಅಷ್ಟರಲ್ಲೇ ಕೆಲಸಗಳಾಗಬೇಕು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್